ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಿಮ್ಮ ಅನುಮತಿಯೊಂದಿಗೆ ನಮ್ಮ ಸಂಘದ ಕುರಿತು ಒಂದು ಸಂಕ್ಷಿಪ್ತ ವಿವರಣೆ ನಮ್ಮ ಸಂಘದ ಅಧ್ಯಕ್ಷರಾದ ಬಾಬು ರಾಜೇಂದ್ರ. ಮೊದಲಿಗೆ ನಮ್ಮ ಕಡೆಗೆ ಹೋಗ್ಬಿಟ್ಟು ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಅನುಮತಿ ಮೇರೆಗೆ ನಮ್ಮ ಸಂಘದ ವಿಷಯವಾಗಿ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನ ತಿಳಿಸಲು ಇಷ್ಟಪಡ್ತೀನಿ. 1989-90 ದಶಕದಲ್ಲಿ ಒಕ್ಕೂಟದ ಆಗಿನ ಪದಾಧಿಕಾರಿ ಕಾರ್ಯದರ್ಶಿಗಳಾಗಿದ್ದಂತಹ ದಿಲ್ವಿಯವರ ಸಹಕಾರದೊಂದಿಗೆ ನಮ್ಮ ಖ್ಯಾತ ಪ್ರಸಾದನ ಕಲಾವಿದರಾದ ಶ್ರೀ ಕೇಶವ ಅವರು, ಶಿವರಾಜ್ ಅವರು, ರಾಮಕೃಷ್ಣ ಅವರು, ಮಲ್ಲಿಯವರು, ಇಂತಹ ಮಹಾನ್ ಪ್ರಸಾದನ ಕಲಾವಿದರೆಲ್ಲರೂ ಸೇರಿ 1989-90 ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದರು. ಅವರ ಸದುದ್ದೇಶ ಏನಿದ್ದು ನಮ್ಮ ಸಂಘಕ್ಕೆ ಸದಸ್ಯತ್ವ ಪಡೆದವರ ಬಗ್ಗೆ ಕಾಳಜಿ ವಹಿಸುವುದು, ಅಂದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡುವುದು, ಕೆಲಸದ ವಿಷಯದಲ್ಲಿ ಅವರಿಗೆ ಸಹಾಯ ಮಾಡುವುದು, ಅವರ ಕುಂದುಕೊಟ್ಟಗಳ ಬಗ್ಗೆ ವಿಚಾರ ವಿನಿಮಯಗಳನ್ನ ಮಾಡಿಕೊಳ್ಳೋದು, ಈ ಉದ್ದೇಶದಿಂದ ಈ ಸಂಘ ಸ್ಥಾಪನೆ ಮಾಡಿದ್ರು. ಆವಾಗಿನಿಂದ ಇವತ್ತಿನವರೆಗೂ ಸುಮಾರು 35 ವರ್ಷಗಳಾದರೂ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಸದುದ್ದೇಶದ ಕಾರ್ಯಕ್ರಮವನ್ನು, ಈ ಸದುದ್ದೇಶದ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂಘವು 35 ವರ್ಷಗಳಂತರ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇವತ್ತು ಈ ಮಟ್ಟಿಗೆ ನಾವು ಪ್ರಸಾದನ ಕಲಾವಿದರು ಈ ಮಟ್ಟಿನಾಗಿದ್ದೀವಿ ಅಂದರೆ ಅವರ ಗುರು ಹಿರಿಯರ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ನಾವು ನಮ್ಮ ಕರ್ನಾಟಕ ಚಲನಚಿತ್ರ ವರ್ಣಾಲಂಕಾರ ಮತ್ತು ದೇಶಾಲಂಕಾರ ಕಲಾವಿದರ ಸಂಘದ ವತಿಯಿಂದ ಕ್ರಿಕೆಟ್ ನಡೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಉದ್ದೇಶ ಏನಪ್ಪ ಅಂದರೆ ಎಲ್ರಿಗೂ ರಾಜ್ ಕಪ್ ಇನ್ನೊಂದು ಸಿಸಿಯಲ್ಲೆಲ್ಲ ಆಡ್ತಿದ್ದಾರೆ, ನಮ್ಮ ಟೆಕ್ನಿಷಿಯನ್ಸ್ಗೆ, ನಮ್ಮ ಕಾರ್ಮಿಕರಿಗೆ, ತಂತ್ರಜ್ಞರಿಗೆ ಏನಾದರೂ ಒಂದು ಇದೊಂದು ಆಟ ಆಡಬಹುದಲ್ಲ ಅನ್ನೋ ಒಂದು ಪರಿಕಲ್ಪನೆ ನನಗೆ ಬಂದಾಗ ನನಗೆ ಮತ್ತೆ ನಮ್ಮ ಕಾರ್ಯದರ್ಶಿಗಳು ದಿನೇಶ್ ಅವರಿಗೆ, ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರುಗಳು ಯಾಕೆ ನಾವೊಂದು ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸಬಾರ್ದು, ನಮ್ಮ ತಂತ್ರಜ್ಞರಿಗೆ ಕಾರ್ಮಿಕರಿಗೋಸ್ಕರ ಯಾಕೆ ನಡೆಸಬಾರ್ದು ಅನ್ನೋ ಉದ್ದೇಶ, ಒಂದು ಆಶಯ ಇಟ್ಕೊಂಡ್ವಿ. ಸರಿ, ಈ ಆಶಯವನ್ನು ಹೇಗೆ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣದಿಂದ ಸರಿ ಮೊದಲು ಎಲ್ಲ ಸಂಘದವರನ್ನು ಕೇಳೋಣ, ಅವರ ಅಭಿಪ್ರಾಯಗಳು ಯಾವ ಥರ ಇರುತ್ತೆ ತಿಳ್ಕೊಳ್ಳೋಣ ಅಂತ ನಮ್ಮ ಒಕ್ಕೂಟದ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ನಮ್ಮ ನಿರ್ದೇಶಕರ ತಂಡ ಆಗಿರ್ಬೋದು, ಎಲ್ಲರಿಗೂ ನಾನೇ ಖುದ್ದಾಗಿ ಹೋಗಿ ಅವ್ರಿಗೆ ನಮ್ಮ ಮನವರಿಕೆಯ ನಮ್ಮ ಆಸೆಯನ್ನು ಅವ್ರಿಗೆ ತಿಳಿಸಿದ್ವಿ. ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಒಕ್ಕೂಟದ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಎಲ್ಲರೂ ತುಂಬ ಖುಷಿಯಿಂದ ಎಲ್ಲರೂ ನಮಗೆ ನಿಮ್ಮ ಆಶಯ ತುಂಬ ಚೆನ್ನಾಗಿದೆ, ಇದೊಂದು ವೇದಿಕೆ ಕಲಿಸ್ಕೊಟ್ರೆ ನಾವೆಲ್ಲರೂ ಪ್ರತಿಯೊಬ್ಬರು ನಾವು ತಂಡವಾಗಿ ಭಾಗವಹಿಸಿ ಇದನ್ನು ಕ್ರಿಕೆಟ್ನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿದ್ರು. ಹೇಳಿದ ಮೇಲೆ ಸರಿ ಎಲ್ಲರೂ ಖುಷಿ ಆಯಿತು ನನಗೆ, ಏನಪ್ಪ ಕರೆಕ್ಟ್ ಒಳ್ಳೆ ನಮಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಈ ವಿಷಯವಾಗಿ ನಮಗೆ ಈ ವಿಷಯದಲ್ಲಿ ನಾನೊಂದು ವಿಷಯ ಸ್ಪಷ್ಟವಾಗಿ ನಿಮ್ಗೆ ಹೇಳಬೇಕು, ಮೇಕಪ್ ಸಂಘದ ಯಾವುದೇ ಕುಂದುಕೊರತೆಗಳಾಗಿರ್ಬೋದು, ಯಾವುದೇ ಸಲಹೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ನಾವು ಮೊದಲು ಬರ್ಬೋದು ನಮ್ಮ ಭಾವನೆ ಮೇಡಮ್ ಮನೆಗೆ. ಮೇಕಪ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾ ಇದ್ದಾರೆ ಅಂದರೆ ಅವ್ರ ಮನೆ ಭಾಗ ಸಲ ತೆಗೆದಿರುತ್ತೆ. ಧನ್ಯವಾದಗಳು. ಸೊ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ನಮಗೆ ಭಾವನೆ ಮೇಡಮ್. ಎಲ್ಲರನ್ನು ಕೇಳಿದ ಮೇಲೆ ನಾನು ಮೊದಲನೇ ಫಸ್ಟ್ ಹೋಗಿದ್ದು ಭಾವನೆ ಮೇಡಮ್ ಮನೆಗೆ, ಮೇಡಮ್ ಈ ಥರ ನಾವು ಒಂದು ಕ್ರಿಕೆಟ್ ಕಾನ್ಸೆಪ್ಟ್ ಈ ಥರ ಮಾಡ್ಕೊಂಡಿದ್ದೀವಿ, ನಮ್ಮ ತಂತ್ರಜ್ಞರು ನಮ್ಮ ಕಾರ್ಮಿಕರೆಲ್ಲ ಸೇರ್ಕೊಂಡು ಈ ಥರ ನಾವು ಮಾಡ್ತಾ ಇದ್ದೀವಿ, ನಿಮ್ಮ ಪ್ರೋತ್ಸಾಹ
ಬೆಂಬಲ ಬೇಕು ಮೇಡಮ್ ಅಂತ ನಮ್ಗೆ ಕೇಳಿದಾಗ ಅವರು ಯೋಚನೆ ಮಾಡಲಿಲ್ಲ, ಸೆಕೆಂಡ್ ನೋ ಸೆಕೆಂಡ್ ತಾಳು, ಹೋಗೋವರೆ ನೀವು ಮಾಡ್ತಾ ಇದ್ದೀರಾ ನಿಮ್ಗೆ ಹಿಂದೆ ನಾನು ಇರ್ತೀನಿ, ಅದ್ರ ಬಗ್ಗೆ ನಂತಲೇ ಕಳಿಸ್ಕೊಳ್ಬೇಡಿ ಅಂತ. ಮೇಡಮ್ ಇನ್ನೊಂದು ವಿನಂತಿ ಇದೆ ಮೇಡಮ್ ನಿಮಗೆ ಅಂದೆ. ಏನು ಮೇಡಮ್? ನಮ್ಮ ಈ ಕ್ರಿಕೆಟ್ ಟೂರ್ನಮೆಂಟ್ ನಡೆಯೋವರೆಗೂ ನಮ್ಮ ಕ್ರಿಕೆಟ್ ಟೂರ್ನಮೆಂಟಿಗೆ ರಾಯಭಾರಿಯಾಗಿ ಇರ್ಬೇಕು ಮೇಡಮ್ ಅಂತೆ. ಹೌದಾ? ಏಯ್, ತುಂಬ ಖುಷಿ ಆಗ್ತದೆ, ಆಗ್ತೀನಿ ಹೋಗಿ. ನನ್ನ ಹೆಸರು ನೀವು ಹೇಳಿ, ನಾನು ಹೇಗೆ ಪ್ರೆಸ್ ಮೀಟಿಂಗ್ ಮಾಡ್ತೀನಿ, ನಾನೇ ಹೇಳ್ತೀನಿ ರಾಯಭಾರಿಯಾಗಿ, ನಾನೇ ಈ ಮುಂದೆ ನಿಂತ್ಕೊಂಡು ಈ ಟೂರ್ನಮೆಂಟ್ ನಡೆಸ್ಕೊಡ್ತೀನಿ ಅಂದರು. ಧನ್ಯವಾದಗಳು ಮೇಡಮ್, ನಮ್ಮ ತಂದೆ ಪರವಾಗಿ ನಮ್ಮ ಈ ಬೆಂಬಲ ಎಲ್ಲರಿಗೂ ಸದಾ ಇರಬೇಕಂತ ಕೇಳ್ಕೊತೀನಿ. ಇದಾದ ಮೇಲೆ ನಮ್ಮ ಕಾಂಗ್ರೆಸ್ ಮುಖಂಡ ದಿನೇಶ್ ಅಣ್ಣ ಅವರು ನಮ್ಮ ಬೆಂಗಳೂರು ಪಶ್ಚಿಮ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳವರು, ಅವರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ. ನಾವು ಪ್ರಾಣ ಇದೇ ಸಮಸ್ಯೆ ಈ ಥರ ಇದೆ ಅಂದರೆ ನಿಮ್ಮ ಜೊತೆ ನಿಮ್ಮ ಸಣ್ಣ ಜೊತೆ ನಾನು ಇರ್ತೀನಪ್ಪ ಅಂತಾರೆ. ಸೊ ಈ ಸಂದರ್ಭದಲ್ಲಿ ದಿನೇಶ್ ಅಣ್ಣ ನಿಮಗೂ ಧನ್ಯವಾದಗಳು. ನಮ್ಮ ಮತ್ತೆ ಕ್ರಿಕೆಟ್ ವಿಷಯ ಬಂದಾಗ ಸರ್ ಮೇಡಮ್ ಹೇಳಿದ್ವಿ, ಮೇಡಮ್ ಈ ಥರ ಹೇಳಿದ್ರೆ ಒಪ್ಕೊಂಡು ಸರಿ ಏನು ಕಪ್ಪೆ ಸೇರಿರ್ಬೋದು ಅಂದಾಗ ನಮಗೆ ಅನಿಸಿದ್ದು KMH ಕಪ್ಪ. KMH ಅಂದರೆ ಕರ್ನಾಟಕ ಟೆಸ್ಟ್ ಮೇಕಪ್ ಅಂಡ್ ಹೇರ್ ಸ್ಟೈಲ್ ಅಂತ, ಅದೊಂದು KMH ಕಪ್ಪ ಅಂತ ಹೆಸರಿಟ್ಟಿವಿ. ಈ KMH ಕಪ್ಪಿಗೆ ನಮ್ಮ 14 ತಂಡಗಳು ಭಾಗವಹಿಸ್ತಾ ಇದೆ. 12 ತಂಡಗಳು, 12 ಸಂಘಗಳು, 14 ತಂಡಗಳಾಗಿ ನಾವು ಆಡ್ತಾ ಇದ್ದೀವಿ ಈ ಕ್ರಿಕೆಟ್ ಟೂರ್ನಿಗೆ. ತಾವುಗಳು ಬಂದಿದ್ದೀರ. ಇನ್ನೊಂದು ವಿಷಯ ಹೇಳೋದು ಮತ್ತೆ KMH ಮೇಡಮ್ ಹೇಳಿದ್ರು ಓಕೆ ಅಂತ. ಏನು ಮಾಡೋದಪ್ಪ ದರ್ಶನ್ ಅಂದರೆ ಡೆಲ್ಲಿ ಸರ್ ಮತ್ತೆ ನಮ್ಮ ಪೇರ್ ವೆಂಕಟೇಶ್ ಸರ್, ಏ ತುಂಬ ಖುಷಿ ಕೆಲಸ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಸಪೋರ್ಟ್ ನಿಮ್ಗೆ ಇರೋ ತೆರಿ. ನಿಮ್ಗೆ ಒಂದು ಐಡಿ, ನನಗೆ ಪ್ರೆಸ್ ಮೀಟ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಕಾರಣ ಇದ್ರು ನಮ್ಗೆ ಏನೋ ಒಂದು ಕೆಲಸ ಕಾರ ಇದನ್ನ ಇದರಲ್ಲೇ ಇರ್ತೀವಿ. ನಮ್ಮ ಜೀವನದಲ್ಲಿ ಪ್ರೆಸ್ ಮೀಟ್ ಅಂತ ಮಾಡ್ಕೊಳ್ಳೋದು ಇದು ಫಸ್ಟ್. ನಾವು ಮಾತಾಡೋಕ್ಕೂ ಭಯ ಆಗುತ್ತೆ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಲ್ಲ ನಮಗೆ. ಸರ್ ಇವರೇ ಜಲ್ದಿ ಸರ್ ಫೋನ್ ಮಾಡೋದು ಅವರು ತುಂಬ ಹೃದಯಕ್ಕೆ ಧನ್ಯವಾದಗಳು ಸರ್. ಎಷ್ಟು ಹೇಳಿದ್ರು ಸರ್ ಸಾಕಾಗಲ್ಲ, ಯಾಕಂದ್ರೆ ಅವರೇ ಐಡಿಯಾ ಕೊಡ್ತೀನಿ. ಅಲ್ಲದೆ ಇದೆಲ್ಲ ಮಾಡ್ತಾ ಇದ್ದಾರೆ, ನೀವು ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ, ತಲೆ ಕರೆಸ್ಕೋಬೇಡಿ, ಪ್ರೆಸ್ ಮೀಟ್ ಮಾಡಿ ನಾವೆಲ್ಲರೂ ಬರ್ತೀವಿ. ನೀವೇನು ಮಾಡ್ತಾ ಇದ್ದೀರಾ ಈಗ ತಂತ್ರಜ್ಞಾನ ಮತ್ತು ತಾಳ್ಮೆಕರು ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ನಾವೆಲ್ಲರೂ ನಿಮ್ಗೆ ಬೆಂಬಲಿಸ್ತೀವಿ, ನೀವು ಪ್ರೆಸ್ ಮೀಟ್ ಮಾಡಬೇಕು ಈ ಥರ ಮಾಡಿ ಅಂತ ಅವ್ರು ಐಡಿಯಾ ಕೊಟ್ಟಿದ್ದು. ಸರ್ ಈ ಸಭೆ ಮುಖಾಂತರ ಜಗದೀಶ್ ಸರ್ಗೆ ಮತ್ತು ಪ್ರಿಯರ ನಮ್ಮ ವೆಂಕಟೇಶ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದರೆ ನೀವು ಐಡಿಯಾ ಕೊಟ್ಟಿಲ್ಲ ಸರ್, ನಾವು ಮಾಡೋದೇ ಇರಲಿಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಯಾವಾಗಲೂ ನಮ್ಮ ನಮ್ಮ ಒಂದು ಸಂಘದವರೇ ಸರ್ ಬೆಂಗಳೂರು. ನಾನು ಹೇಳಬೇಕು ವಿಷಯ ಕೊಡ್ತೀನಿ, ಇದನ್ನ ಏನಾದರೂ ಮಾತಾಡಿ ತಡವಾಡಿಸಿದ್ರೆ ತಪ್ಪ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸರ್ ಈ KMH ಕಪ್ಪ ಅಂತ ಹೇಳಿದ್ಮೇಲೆ ಸರ್ ಜಗದೀಶ್ ಸರ್ ಒಂದು ವೆಂಕಟೇಶ್ ಸರ್ ಹೇಳಿದ್ಮೇಲೆ ಸರ್ ಆಯಿತು ಅಂತ ಹೇಳಿದ್ವಿ. ಆಮೇಲೆ ಈ KMH ಕಪ್ ಬಂದು ದಿನಾಂಕ 20/7/2024, 21/7/2024 ಶನಿವಾರ ಮತ್ತು ಭಾನುವಾರ ವಿಜಯನಗರ BGS ಗ್ರೌಂಡಲ್ಲಿ ಈ ಕ್ರಿಕೆಟ್ ಟೂರ್ನಿ ನಡೆಯುತ್ತೆ, 2 ದಿವಸಗಳು ನಡೆಯುತ್ತೆ. ಇವತ್ತು ಏನು ಸಪೋರ್ಟ್ ನೀವು ಮಾಡಿದ್ದೀರೋ ಇದೇ ಥರ ಸಪೋರ್ಟ್ ನಮಗೆ ನಿರಂತರವಾಗಿ ನಮ್ಗೆ ಸಪೋರ್ಟ್ ಮಾಡಿ ಬೆಂಬಲಿಸಿ ನಮಗೆ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 20/7/2024, 21/7/2024 ಶನಿವಾರ ಮತ್ತು ಭಾನುವಾರ ಸರ್ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಮ್ಯಾಚ್ ಇರುತ್ತೆ ಸರ್. ಆ ಫ್ಲೈಟ್ ಅಲ್ಲಿ ಆಡ್ ಆಗುತ್ತೆ ಸರ್. ಸರ್ 6 ಓವರ್ ಅನ್ಕೊಂಡಿದ್ವಿ ಸರ್, 6 ಓವರ್ಸ್ ಮ್ಯಾಚ್ ಇರುತ್ತೆ. ಫೈನಲ್ ಸೆಮಿಫೈನಲ್ಲು ಮತ್ತು ಫೈನಲ್ 8 ಓವರ್ ಇರುತ್ತೆ ಸರ್. ಸರ್ ಎಂಟ್ರಿ ಫೀಸ್ 10,000 ರೂಪಾಯಿ ಎಂಟ್ರಿ ಫೀಸ್ ಇಟ್ಟಿದ್ದೀವಿ. ಆಮೇಲೆ ಜರ್ಸಿ ನಾವೇ ಕೊಡ್ತಾ ಇದ್ವಿ ಸರ್, ಜರ್ಸಿ ಇನ್ಕ್ಲೂಡಿಂಗ್ ಜರ್ಸಿ ಸೇರಿ 10,000 ರೂಪಾಯಿ ಎಂಟ್ರಿ ಫೀಸ್ ಮಾಡಿದ್ವಿ ಸರ್. ಸರಿ ಸರ್. ಸರ್ ಫಸ್ಟ್ ಪ್ರೈಸ್ ಬಂದು 49,999 ರೂಪಾಯಿ ಫಸ್ಟ್ ಪ್ರೈಸ್ ಸರ್. ಸರ್ ನಮ್ಮ ಶ್ರೇಯೋಗಿಗಳು ಇಂತರ ಆಶೀರ್ವಾದ ಮಾಡೋರು ಹೇಳಿದ್ರು, ಇದೊಂದು ಲಕ್ಕಿ ನಂಬರ್ ಇರುತ್ತೆ, 50,999 ಅಂದ್ರು. ಸೊ ಹಿರಿಯರು ಮಾತು ಕೇಳಬೇಕಲ್ಲ ಅಂತ ಆ ನಂಬರ್ನ ಇಟ್ಟು ಸರ್. ಆಮೇಲೆ 2ನೇ ಬಹುಮಾನ ಬಂದು 24,999 ಸರ್, ಇದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಸಂಘದಲ್ಲಿ ಭಾಗವಹಿಸುವಂಥ ತಂಡಗಳಿಗೆ ಮೊಮೆಂಟೇ ಇರುತ್ತೆ, ನಮ್ಮ ಕಡೆಯಿಂದ ಮೊಮೆಂಟೇ ಕೊಡ್ತೀವಿ. ಆಮೇಲೆ ಸರ್ಟಿಫಿಕೇಟ್ ಇರುತ್ತೆ, ನಾಳೆ ಮ್ಯಾಚ್ ಇರುತ್ತೆ, ನಾಳೆ ಸೀರೀಸ್ ಇರುತ್ತೆ.
ಸರ್ ಭಾವನೆ ಮೇಡಮ್ ಅವರು ಇದ್ದೇ ಇರ್ತಾರೆ, ನಮ್ಮ ದಿನೇಶ್ ಅವರು ಇದ್ದೇ ಇರ್ತಾರೆ, ಸದ್ಯಕ್ಕೆ ಮೇಲೆ ಅವರು ಪ್ರಿಯಕೃಷ್ಣ ಅವ್ರ ಅಪ್ರೋಚ್ ಮಾಡಿದ್ದೀವಿ, ಶಾಸಕರು ವಿಧಾನಸಭಾ ಶಾಸಕರು ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಸರ್, ಅವರು ಬರ್ತಾರೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಯಾರು ಬರ್ತಾರೆ ಏನು ಅನ್ನೋದನ್ನ. ನಿಮ್ಮ ಬೆಂಬಲ ಇದೆ ತರನೇ. ಥ್ಯಾಂಕ್ ಯು. ಟೂರ್ನಮೆಂಟ್ನ ಆಟ ಸಂಘಗಳು, ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ, ಕರ್ನಾಟಕ ಚಲನಚಿತ್ರ ನಿರ್ಮಾಣ ನಿರ್ವಾಹಕರ ಸಂಘ, ಕರ್ನಾಟಕ ರಾಜ್ಯ ಚಲನಚಿತ್ರ ವಸ್ತ್ರಾಲಂಕಾರ ಹಾಗೂ ವಸ್ತ್ರ ವಿನ್ಯಾಸಕರ ಕಲಾವಿದರ ಸಂಘ, ಕರ್ನಾಟಕ ಚಲನಚಿತ್ರ ಕಂಠದಾನ ಮತ್ತು ಕಿರುಪಾತ್ರ ಕಲಾವಿದರ ಸಂಘ, ಕರ್ನಾಟಕ ಚಲನಚಿತ್ರ ಸಹ ಕಲಾವಿದರ ಹಾಗೂ ಪ್ರತಿನಿಧಿಗಳ ಸಂಘ, ಚಲನಚಿತ್ರ ವಾಹನ ಚಾಲಕರ ಸಂಘ, ಅಖಿಲ ಕರ್ನಾಟಕ ಚಲನಚಿತ್ರ ಸಾಹಸ ನಿರ್ದೇಶಕರ ಮತ್ತು ಸಾಹಸ ಕಲಾವಿದರ ಸಂಘ, ಕರ್ನಾಟಕ ಚಲನಚಿತ್ರ ನೃತ್ಯ ನಿರ್ದೇಶಕರ ಮತ್ತು ನೃತ್ಯ ಕಲಾವಿದರ ಸಂಘ, ಕರ್ನಾಟಕ ಚಲನಚಿತ್ರ ನಿರ್ಮಾಣ ಸಹಾಯಕರ ಸಂಘ, ಕರ್ನಾಟಕ ಚಲನಚಿತ್ರ ಲೈಟ್ಮನ್ ಸಂಘ, ಕರ್ನಾಟಕ ಚಲನಚಿತ್ರ ಕಲಾ ನಿರ್ದೇಶಕರ ಮತ್ತು ಸಹಾಯಕರ ಸಂಘ, ಕರ್ನಾಟಕ ರಾಜ್ಯ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶಾಲಂಕಾರ ಕಲಾವಿದರ ಸಂಘ, ಪ್ರೆಸ್ ಅಂಡ್ ಡಿಜಿಟಲ್ ಟೀಮ್, ಈ ಎಲ್ಲಾ ಸಂಘದ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಸಂಘದ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕೇಶ ಅಲಂಕಾರ ಹಾಗೂ ವರ್ಣಾಲಂಕಾರ ಸಂಘದ ವತಿಯಿಂದ ಇವತ್ತು ಮಾಧ್ಯಮದ ಮಿತ್ರರನ್ನೆಲ್ಲರೂ ಕರೆಸಿದ್ವಿ, ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಕರ್ನಾಟಕ ಚಿತ್ರದ ಬಹು ಖ್ಯಾತ ನಟಿ ಭಾವನಾ ಮೇಡಮ್ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಅಧ್ಯಕ್ಷರಾದಂತ ಬಾಬು ಅವರು ಹಾಗೂ ಸಂಘದ ದಿನೇಶ್ ಅವರು ಕಾರ್ಯದರ್ಶಿ ಎಲ್ಲರಿಗೂ ನಮ್ಮ ಸಂಘದ ಮಿತ್ರರು ಎಲ್ಲರಿಗೂ ನಾನು ಸ್ವಾಗತವನ್ನ ಕೋರುತ್ತಾ, ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನ ನಡೆಸಬೇಕು ಅಂತ ಬಾಬು ತಂಡದವರು ಬಂದು ಕೇಳಿದಾಗ ತುಂಬಾ ಖುಷಿ ಆಯಿತು. ಪ್ರತಿ ಸರಿ ದೊಡ್ಡ ದೊಡ್ಡ ಕಲಾವಿದರು ಮಾತ್ರ ನಡೆಸ್ತಾ ಇದಾರೆ, ಇದು ಯಾಕೆ ಚಲನಚಿತ್ರದಲ್ಲಿ ಇವತ್ತು ಇವರ ಕೊಡುಗೆ ತುಂಬಾನೇ ಇದೆ, ಇವರು ಹಿಂದೆ ಪದ ಹಿಂದೆ ನಡೆಸುವಂತ ಇವರ ಕೊಡುಗೆ ತುಂಬಾನೇ ಇದೆ, ಇವ್ರಿಗೂ ಒಂದು ಪ್ರತಿಭೆ ಇದೆ, ಈ ಪ್ರತಿಭೆ ಆಚೆ ಬರಬೇಕು, ಇವ್ರಿಗೂ ಒಂದು ಅವಕಾಶ ಏನಂದ್ರೆ ಅವರಲ್ಲಿರುವಂತ ಟ್ಯಾಲೆಂಟ್, ಈಗ ಸ್ಪೋರ್ಟ್ಸ್ ಅಲ್ಲಿ ತೋರಿಸುವಂತ ಅವಕಾಶ ಇದೆ, ತೋರಿಸಕ್ಕೊಂದ ಅವಕಾಶ ಒಂದು ವೇದಿಕೆ ಆಯ್ತು. ಈ ವೇದಿಕೆಯನ್ನ ಮಾಡಲಿಕ್ಕೆ ಇವರು ಪ್ಲಾನ್ ಮಾಡಿದಾಗ ನನ್ಗೆ ತುಂಬಾ ಸಂತೋಷ ಆಯ್ತು, ಹೇಳಿದ್ರು ಭಾವನಾ ಮೇಡಮ್ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಸಂತೋಷ. ನಮ್ಮ ಕೈಯಲ್ಲಿ ಆಗಿದ್ದಂತ ಸಹಾಯ ನಾವು ಏನಾಗುತ್ತೋ ಸಾಧ್ಯ ಆಗುತ್ತೋ ನಾವು ಮಾಡುವ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಏನ್ ನಡೀತಾ ಇದೆ ಯಶಸ್ವಿ ಆಗಲಿ, ಇದು ಹೀಗೆ ಸದಾ ನಡ್ಕೊಂಡು ಹೋಗ್ಲಿ, ಮುಂದೆ ಒಂದು ಪ್ರಖ್ಯಾತಿ ಹೊಂದ್ಲಿ, ಇದಕ್ಕೆ ತಮ್ಮೆಲ್ಲ ಮಾಧ್ಯಮ ಮಿತ್ರಗಳೆಲ್ಲ ಸಪೋರ್ಟ್ ಬೇಕು. ಯಾವುದೇ ಒಂದು ವಿಷಯವಾಗ್ಲಿ ಒಂದು ವಿಷಯ ಅದು ಲೋಕಾರ್ಪಣೆ ಆಗ್ಬೇಕು ಮತ್ತೆ ಅದು ಒಂದು ಪ್ರಚಾರಕ್ಕೆ ಬರಬೇಕು ಅಂದ್ರೆ ತಾವು ಮಾಧ್ಯಮ ಮಿತ್ರರೇ ಮುಖ್ಯ, ತಾವು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಲುಪುವಂತ ಕೆಲಸ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಏನ್ ಕೆಲಸ ಮಾಡ್ತಾ ಇದಾರೆ ಇವತ್ತು ಈ ನಮ್ಮ ಸಂಘ, ಈ ಪಾಪ ಕೇಶ ಅಲಂಕಾರ ಮತ್ತು ವರ್ಣಾಲಂಕಾರ ತಂಡದವರು ಏನ್ ಕೆಲಸ ಮಾಡ್ತಾ ಇದಾರೆ, ಇದು ಇಡೀ ರಾಜ್ಯಕ್ಕೆ ಮುಟ್ಟಬೇಕು, ಮುಟ್ಟಿ ಇನ್ನೊಂದು ಪ್ರಖ್ಯಾತಿ ಹೊಂದಬೇಕು ಅನ್ನೋದು ನನ್ನ ಆಶಯ ಆಗಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಹೋಗ್ತೇನೆ. ನಮಸ್ಕಾರ. ವೇದಿಕೆ ಮೇಲಿರುವಂತಹ ನಮ್ಮೆಲ್ಲ ನೆಚ್ಚಿನ ನಟಿ ನಮ್ಮ ಭಾವನಾ ಮೇಡಮ್ ಅವರು, ನಮ್ಮ ಆರ್ಲೈನ್ಸ್ ರಾಜಕಾರಣಿ ಆಗಿರುವಂತಹ ದಿನೇಶ್ ಅಣ್ಣದವರಿಗೂ, ಕರ್ನಾಟಕ ರಾಜ್ಯ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶ ಅಲಂಕಾರ ಕಲಾವಿದರ ಸಂಘದ ಅಧ್ಯಕ್ಷರಾದ ನಮ್ಮ ಬಾಬು ಧರ್ಮೇಂದ್ರವರು ಮತ್ತು ನಮ್ಮ ಪತ್ರಿಕಾ ಮತ್ತು ಮಾಧ್ಯಮ ಮೀಡಿಯಾ ಮಾಧ್ಯಮ ಹಿರಿಯರಿಗೂ ನಮಸ್ಕಾರ. ಈ ದಿನ ತುಂಬ ಖುಷಿ ಕೊಡುತ್ತೆ ಇರುವಂಥ ದಿನ, ಯಾಕೆಂದರೆ ಈ ಕ್ರಿಕೆಟ್ ಅನ್ನೋದು ಹುಂಚು ನಮ್ಮ ದೇಶಕ್ಕೂ ಜಾಸ್ತಿ ಇದೆ ಕ್ರಿಕೆಟ್ ಆಡೋವಂಥದ್ದು, ಅವ್ರ ಮುಖಾಂತರನೇ ಇದು ಇಲ್ಲಿ ಇಲ್ಲಿ ತನಕ ಬಂದಿದೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾನೇ ಫಸ್ಟ್ ಪ್ರೇರಣೆ, ನಾನು ಒಂದು ಟೀಮ್ ಆಗಿ ನಿಮ್ಗೆ ಆಡಿಸ್ತೀನಿ ಅಂತ ನಾನು ಫಸ್ಟ್ ಗ್ರೂಪ್ ಒಂದು ಟೀಮ್ ಒಂದು ಟೀಮ್ ರೆಡಿ ಮಾಡಿ ಅವರಿಬ್ಬರು ಸಹ ಮಗನಾಗಿ ನಾನು ಶುರು ಮಾಡಿದ್ದೆ. ಮತ್ತು ನಮ್ಮ ಕಮಿಟಿ ನಮ್ಮ ಸದಸ್ಯರಿಗೆ ಎಲ್ಲರಿಗೂ ನಾನು ತುಂಬ ಈ ಸಮಯದಲ್ಲಿ ಒಂದು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮಗೆಲ್ಲ ಒಂದು ಜವಾಬ್ದಾರಿಯುತವಾದ ಒಂದು ಕೆಲಸ ಈ ಸಂಘದಲ್ಲಿ ಕೊಟ್ಟು ಅವರ ಪ್ರೀತಿ ವಿಶ್ವಾಸ ತೋರಿಸಿ ಬೇರೆ ನಿರ್ಧಾರ ತಗೊಳ್ತೀವಿ ಅನ್ನೋದು ಒಂದು ಉತ್ತಮ ನಿರ್ಧಾರ ಇದೆ
ಅಂತ ನಮ್ಮ ಹಿರಿಯ ಅಲಂಕಾರ ಆಗಿದ್ರು, ಹಿರಿಯ ಕೇಶಾಲಂಕಾರ ಆಗಿದ್ರು, ಮತ್ತು ಇಂದೇಶ ನಮ್ಮ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಪ್ರೋತ್ಸಾಹ ನೀಡಿದ್ದಾರೆ. ಒಂದು ಪಂದ್ಯಕ್ಕೆ ನಾವು ಪ್ರೆಸ್ ಕಡೆಯಿಂದ ನಾವು ನಾಗೇಂದ್ರ ಶಾ ಅವ್ರಿಗೂ ನಾನು ಫೋನ್ ಮಾಡಿದ್ದೆ, ಅವರು ಮಲೇಷ್ಯಾ ಹೋಗ್ತಾ ಇದ್ದೀನಿ ಒಂದು 10 ದಿನಗಳ ಕಾಲ ಬರೋಕ್ಕಲ್ಲ, ಮುಂದೆ ನೋಡೋಣ ಬರೀ ಅಂತ ಹೇಳಿದ್ರು. ಇದ್ದಿದ್ರೆ ಅವ್ರಿಗೆಲ್ಲ ಸಹಕಾರ ಇದೆ ಮುಂದೆ ಅವರಿಗೆ ಇಷ್ಟು ಮಾತು ಹೇಳಿ ನಾನು ಧನ್ಯವಾದಗಳು. ಧನ್ಯವಾದಗಳು. ಮುಂಬರುವ ಪೀಳಿಗೆಗೆ ಆಶಾದಿಕವಾಗಿರುವ, ಸದಾ ನಮ್ಮ ಜೊತೆಗಿದ್ದು ನಮ್ಮ ನಾಗುರಿಗುಂಬಿಸುತ್ತಿರುವ ಶ್ರೀ ಭಾವನಾ ರಾಮಣ್ಣನವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ಕರ್ನಾಟಕ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶಾಲಂಕಾರ ಇವರ ವತಿಯಿಂದ ಈ ಒಂದು ವೇದಿಕೆ ನಿರ್ಮಾಣವಾಗಿದೆ. ಇಲ್ಲಿ ನೆರೆದಿರತಕ್ಕಂತಹ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಬಂದಿರೋದಕ್ಕಾಗಿ ಧನ್ಯವಾದಗಳು. ನನ್ನ ಮೊದಲನೆಯ ಚಿತ್ರ ನೀಮುಡಿದ ಮಲ್ಲಿಗೆ, ಅದಕ್ಕೆ ನನಗೆ ಮೊಟ್ಟ ಮೊದಲ ಬಾರಿಗೆ ಆ ಚಿತ್ರದಲ್ಲಿ ನನಗೆ ಮೇಕಪ್ ಅನ್ನು ಮಾಡಿದಂಥವರು ವೆಂಕಟೇಶ್ ಅವರು. ಅವರು ಇದೇ ಸಂಘದ ಸದಸ್ಯರಾಗಿದ್ದರು. ತದನಂತರದ ದಿನಗಳಲ್ಲಿ ಇಲ್ಲೇ ನಮ್ಮ ಪಕ್ಕ ಕೂತಿರುವಂತಹ ಕಾರ್ಯದರ್ಶಿಗಳು ಮೇಕಪ್ ಮಾಡಿ ಹಾಗೆ ಒಂದು ಕುಟುಂಬದ ಸದಸ್ಯರೇ ಆದರು ಅಂತ ಹೇಳಬಹುದು. ನಂತರದ ದಿನಗಳಲ್ಲಿ ಇದೇ ಸಂಘದ ನಾಣಿಯವರು ಅಂದ್ರೆ ಒಂಥರ ಎಲ್ಲರಿಗೂ ಪ್ರಿಯರು ಇಲ್ಲಿದ್ದಾರೆ. ಇವತ್ತು ಒಂಥರ ಗುರುಗಳು ಅಂತ ಹೇಳ್ಬಹುದು, ಹಿರಿಯರು ಅಂತ ಹೇಳ್ಬಹುದು, ಫ್ಯಾಮಿಲಿ ಅವ್ರ ತರ ನಾವೆಲ್ಲರೂ ಒಟ್ಟ ಕೂತ್ಕೊಂಡು ಊಟ ಮಾಡ್ಕೊಳ್ತಾ ಡಿಸ್ಕಷನ್ ಮಾಡ್ತಾ ಯಾವ ರೀತಿ ಯಾವ ಪಾತ್ರಕ್ಕೆ ಯಾವ ರೀತಿಯಾದಂತಹ ಮೇಕಪ್ ಇರಬೇಕು ಅಂತ ಈ ತರದ ಮಾತುಗಳನ್ನ ಆಡ್ತಾ ನಾವು ಮುಂದುವರಿತಾ ಹೋದ್ವಿ. ಇರುವಂತಹ ಹುಡುಗರಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಹುಡುಗರಾಗಿದ್ದವರು ಇವತ್ತು ಒಬ್ಬ ಒಂದು ಒಳ್ಳೆಯ ವಯಸ್ಕ ವ್ಯಕ್ತಿಯಾಗಿ ರೂಪುಗೊಂಡಿದ್ದಾರೆ. ಅವರೆಲ್ಲರನ್ನು ನೋಡ್ಲಿಕ್ಕೆ ಇವತ್ತು ಸಂತೋಷ ಆಗ್ತಿದೆ. ಹಾಗೆ ನಮ್ಮ ಏಕೈಕ ಮಹಿಳಾ ಕೇಶಾಲಂಕಾರ ಕಲಾವಿದೆ ಅಥವಾ ಟೆಕ್ನಿಷಿಯನ್ ಗೀತಾ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೀನಿ, ಹಾಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಈ ವೃತ್ತಿಯನ್ನು ಆರಿಸಿಕೊಂಡು ಮಹಿಳೆಯರು ಬರೋದು ತುಂಬಾ ಅಪರೂಪದ ಸಂಗತಿ. ಅಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಗೀತಾ ಈ ಸಂಘದಲ್ಲಿರುವುದು ತುಂಬಾ ಸಂತೋಷದ ವಿಷಯ ಅಂತ ಹೇಳಬಹುದು. ನಾನು ನನ್ನ ಬಗ್ಗೆ ಒಂದೆರಡು ಮಾತಾಡಕ್ಕೆ ಇವತ್ತು ಇಷ್ಟಪಡ್ತೀನಿ. ಕೆಲವು ನಿಯಮಾವಳಿಗಳನ್ನ ನನ್ನ ವ್ಯಕ್ತಿ ಸ್ವರೂಪದಲ್ಲಿ ನಾನು ಅಳವಡಿಸ್ಕೊಳ್ತಾ ಹೋದೆ. ನಾನು ಯಾವುದಾದ್ರೂ ಒಂದು ನಿರ್ಮಾಣದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ ಯಾವ ನಿಯಮಾವಳಿಗಳಿರ್ಬೇಕು ಅನ್ನುವಂಥದ್ದು. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನನ್ನ ನಿಯಮಾವಳಿಯಲ್ಲಿ ನಾನು ಹಾಕುವ ಒಂದು ಕಂಡೀಷನ್ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಅಂತ ಹೇಳಿದರೆ ಅದು ಈ ಸಂಘದ ಕಲಾವಿದರಿದ್ರೆ ಮಾತ್ರ ಹಾಗೂ ನಾನು ಕೆಲಸ ಮಾಡೋದು ಅನ್ನುವಂಥದ್ದು ನನ್ನ ನಿಯಮಾವಳಿ ಯಾವತ್ತಿಂದಲೂ ಇದೆ. ನನ್ನ ಅರಿವಿಗೆ ಬರದೇ ಆಗಿರುವಂಥದ್ದು ಒಂದೇ ಒಂದು ಸಿನಿಮಾ, ಅದು ಬರಗುಲವರ ಸಿನಿಮಾ ಬೆಕ್ಕು ಚಿತ್ರದಲ್ಲಿ. ತದನಂತರದಲ್ಲಿ ನಾನು ಈ ಕಂಡೀಷನ್ ನಾನು ಖಡಾಖಂಡಿತವಾಗಿ ಖಂಡನೀಯವಾಗಿ ನಾನು ಹೇಳ್ತಾ ಬಂದೆ. ಅದು ನನಗೆ ಇವತ್ತು ತುಂಬ ಸಂತೋಷ ಇದೆ. ಬೆನ್ನೆಲ್ಬಾಗಿದ್ದೀನಿ ಅಂತೆಲ್ಲ ಹೇಳಿದ್ರೆ ತುಂಬಾ ದೊಡ್ಡ ಮಾತಾಗುತ್ತೆ. ಬಂದು ನಾನು ಯಾವಾಗಲೂ ನನ್ನನ್ನು ಪರಿಗಣಿಸೋದೆ ನನ್ನ ಒಂದು ಭಾಗ್ಯ ಅಂತ ಹೇಳಬಹುದು. ಯಾಕಂದ್ರೆ ನಾವು ಎಲ್ಲಾ ವಿಷಯದಲ್ಲೂ ಚಲನಚಿತ್ರ ಅಂತ ಬರುವಾಗ ಒಂದು ಪುರುಷ ಪ್ರಧಾನ ಅಂತ ಹೇಳ್ತಾ ಬರ್ತೀವಿ. ಯಾವುದೇ ಒಂದು ಏನೇ ನಡೀತಾ ಇರೋದು ಕಾರ್ಯಕ್ರಮಗಳು ನಡೀಬೇಕಾದ್ರೆ ಇವತ್ತು ನಾವು ಮುಂಚೂಣಿಯಲ್ಲಿ ನೋಡುವಂಥದ್ದು ನಮ್ಮ ಸಂಘದಲ್ಲೇ ಕಲಾವಿದರ ಸಂಘ, ಹಾಗೆ ಆಲ್ ಕನೆಕ್ಟೆಡ್ ಯೂನಿಯನ್ಸ್ ಟು ರೆಸ್ಪೆಕ್ಟ್ ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನಾವು ಯಾವಾಗಲೂ ಪುರುಷರನ್ನೇ ಹೆಚ್ಚಾಗಿ ವೇದಿಕೆಯ ಮೇಲೆ ನೋಡುವಂಥದ್ದು ಅಥವಾ ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಡುವಂಥದ್ದು, ಆ ನಿಟ್ಟಿನಲ್ಲಿ ನನ್ನನ್ನು ಇವತ್ತು ಇವರು ಆರಿಸಿದ್ದಾರೆ ಅಥವಾ ಆಯ್ಕೆ ಮಾಡಿದ್ದಾರೆ ಅನ್ನಲಿಕ್ಕೆ ನನಗೆ ತುಂಬ ಸಂತೋಷ ಇದೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಬಾಬು ಧರ್ಮೇಂದ್ರ ಅವರು ಅಧ್ಯಕ್ಷರು, ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಹೇಳಿದ್ರೆ ಅವರು ಈ ಮುಂಚೆಯೂ ಅಧ್ಯಕ್ಷರಾಗಿದ್ದರು ಈ ಒಂದು ಟರ್ಮ್ನ ಹಿಂದೆ. ಆದರೂ ಸಹ ಅವರಲ್ಲಿ ಉತ್ಸಾಹ ಜಾಸ್ತಿ, ಒಂದು ಕಾತುರತೆ ಜಾಸ್ತಿ, ಏನಾದರೂ ಒಂದು ಮಾಡಬೇಕು, ನಾವು ಹೇಗಾದರೂ ಬೆಳಿಬೇಕು ಅನ್ನುವಂಥದ್ದು.
ಆ ಉತ್ಸಾಹದಲ್ಲಿ ಈ ಸತಿ ಅಧ್ಯಕ್ಷರಾದ್ರು ಸಹ ನನ್ನ ಹತ್ರ ಬಂದರು. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಹೇಳಿದ್ದು, ಹಣ ಹೆಚ್ಚು ಖರ್ಚು ಮಾಡ್ಕೊಂಡು ಹೋಗ್ಬೇಡಿ, ಯಾಕಂದ್ರೆ ಎಷ್ಟು ಹಣ ಬರುತ್ತೋ ನಿಮಗೆ, ನೀವು ಆದಷ್ಟು ಸಂಘದಲ್ಲಿ ಇಡ್ತಾ ಹೋಗಿ ಅದನ್ನ, ಯು ಶುಡ್ ಸೇವ್ ಎವ್ರಿ ಪೆನಿ, ಅದನ್ನ ಖರ್ಚು ಮಾಡಬೇಡಿ ಅಂತ. ಆದ್ರೂ ಅವ್ರಿಗೆ ಇನ್ನೊಂದು ಬಾರಿ ಆಸೆ ಇತ್ತು, ಇಲ್ಲ ನಮ್ದೊಂದು ಸುಸಜ್ಜಿತವಾದಂತಹ ಒಂದು ಆಫೀಸ್ ನಮ್ದೇ ಒಂದು ಮಾಡ್ಕೊಳ್ಬೇಕು ಅಂತ ಈ ಒಂದು ಆಫೀಸ್ ಅನ್ನ ಮಾಡಿದ್ದಾರೆ. ಹಾಗೆ ಯು ಕ್ಯಾನ್ ಸಿ ಆಲ್ ದ ಒಂದು ಡಿಸಿಪ್ಲಿನರಿ ಮ್ಯಾನರ್ ಅಲ್ಲಿ ಅವರು ಎಲ್ಲವನ್ನು, ಒಂದು ಕಚೇರಿಯ ಹೇಗೆ ಒಂದು ಕಚೇರಿ ಇರಬೇಕು ಹಾಗೆ ಒಂದು ಆಫೀಸ್ ಅಲ್ಲಿ ಏನೇನು ಡಿಸಿಪ್ಲಿನರಿ ಮ್ಯಾನರ್ ಅಲ್ಲಿ ಯಾವ್ಯಾವ ತರ ಇರಬೇಕು ಅಷ್ಟು ಸುಸಜ್ಜಿತವಾಗಿ ಎಲ್ಲವನ್ನು ಜೋಡಿಸಿದ್ದಾರೆ. ಇವತ್ತಿನ ದಿನಗಳಲ್ಲಿ ನಮ್ಮ ವರ್ಣಾಲಂಕಾರ ಮತ್ತು ಕೇಶಾಲಂಕಾರದ ಸಂಘದವರಿಗೆ ಸಾಕಷ್ಟು ಕಾಂಪಿಟೇಷನ್ ಇದೆ. ಯಾಕಂದ್ರೆ ನಮ್ಮ ಎಲ್ಲಾ ಸಿನಿಮಾ ನಿರ್ಮಾಪಕರಲ್ಲಿ ಅಥವಾ ಎಲ್ಲಾ ಸಿನಿಮಾ ಕಲಾವಿದರು ನಮ್ಮ ಈ ಕಲಾವಿದರ ಸಂಘದಿಂದ ಕಲಾವಿದರನ್ನ ತಗೊಳ್ತಾ ಇರೋದು ಸಹ ಇದೆ. ಅದು ಒಂದ್ ಸ್ವಲ್ಪ ಬದಲಾಗಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇವರೆಲ್ಲರೂ ಇದಕ್ಕೆ ಡೆಡಿಕೇಟ್ ಮಾಡಿಕೊಂಡು ಜೀವನ ಪರ್ಯಂತ ಅವ್ರು ಇದಕ್ಕೆ ದುಡಿತಾ ಇರ್ತಾರೆ. ಹಾಗೆ ಇದರ ಡಿಸಿಪ್ಲಿನ್, ನಮ್ಮ ಒಕ್ಕೂಟ, ಇಲ್ಲಿನ ಒಕ್ಕೂಟ ಯಾವ ಡಿಸಿಪ್ಲಿನ್ ಅಂತ ಹೇಳುತ್ತೆ ಅದೇ ಡಿಸಿಪ್ಲಿನ್ ಅಲ್ಲೇ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಹಾಗಾಗಿ ಇವರಿಗೆ ಹೆಚ್ಚಿನವಾದಂತ ಬೆಂಬಲವನ್ನ ಎಲ್ಲಾ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಕೊಡಬೇಕು ಅನ್ನೋದು ನಾನು ಈ ಮೂಲಕ ಹೇಳ್ಕೊಳ್ಳುವಂಥದ್ದು. ಹೆಚ್ಚು ಇವತ್ತು ಮದುವೆಗಳು ಅಥವಾ ಪ್ರೀ ವೆಡ್ಡಿಂಗ್ ಶೂಟ್, ವೆಡ್ಡಿಂಗ್ಸ್ ಇದೆಲ್ಲ ಬಂದಿರೋದ್ರಿಂದ ಇವರಿಗೆ ತುಂಬಾ ಕಾಂಪಿಟೇಷನ್ ಆಗ್ತಿದೆ. ಎಲ್ಲರೂ ತಮ್ಮ ತಮ್ಮನ್ನ ಇವತ್ತು ವರ್ಣಾಲಂಕಾರ, ಕೇಶಾಲಂಕಾರ ಕಲಾವಿದರು ಅಂತ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸ್ತಾ ಹೋಗ್ತಾರೆ. ಆಲ್ ದಿ ಇಂಟರ್ನೆಟ್ ಪ್ಲಾಟ್ಫಾರ್ಮ್ಸ್ ಏನೇನಿದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಲ್ಲ ಅವರವರೇ ಸೆಲ್ಫ್ ಪಬ್ಲಿಕೇಶನ್ ಮಾಡ್ಕೊಳ್ತಾರೆ, ಪಬ್ಲಿಷೈಸಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಆ ಥರ ಜಾಹೀರಾತು ನಿರ್ಮಾಣ ಅವರವರೇ ಮಾಡ್ಕೊಳ್ಳೋದ್ರಿಂದ ಇವರಿಗೆ ಆದಷ್ಟು ಕೆಲಸ ಸಿಗೋದು ಅಪರೂಪ ಆಗಿದೆ. ಇವತ್ತಿನ ದಿನದಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಇವತ್ತು ಒಂದು ನೀರಸವಾದ ಸಮಯವನ್ನ ನೋಡ್ತಾ ಇದೆ. ಅಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಬೆಂಬಲ ಹಾಗೂ ನಮ್ಮ ಸರ್ಕಾರದ ಬೆಂಬಲವೂ ಬೇಕು ಅನ್ನುವಂಥದ್ದು ನನ್ನ ಆಶಯ. ಈ ನಿಟ್ಟಿನಲ್ಲಿ ಕೇಶಾಲಂಕಾರ ಮತ್ತು ವರ್ಣಾಲಂಕಾರ ಈ ಸಂಘದ ಪ್ರತಿಯೊಬ್ಬ ಕಾರ್ಮಿಕ ವರ್ಗದವರು, ಯಾಕಂದ್ರೆ ಇವರ ಸಂಘ ಫಾರ್ಮ್ ಆಗಿರದೆ ಕಾರ್ಮಿಕ ಆಕ್ಟ್ ಅಲ್ಲಿ ಇದೆ, ಈ ಕಾರ್ಮಿಕ ವರ್ಗದಲ್ಲಿ ಇರೋದ್ರಿಂದ ಇವರು ಎಲ್ಲರಿಗೂ ಒಂದು ESI ಪಡ್ಕೊಳ್ಳುವಂತಹ ಯೋಗ್ಯತೆ ಇದೆ. ಹಾಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವರು ಒಳ ಬರ್ತಾರೆ. ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಅಲ್ಲದೆ ಮತ್ತು ನಾವು ವೈಯಕ್ತಿಕವಾಗಿ ಹೋಗಿ ನಮ್ಮ ಸಚಿವರಾದಂತಹ, ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನ ಕಾಣಲಿದ್ದೇವೆ. ಹಾಗೂ ಇದನ್ನ, ಈ ವೇದಿಕೆಯನ್ನು ಇಡಬೇಕು, ಅವರೆದುರಿಗೆ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಹಾಗೂ ಎಲ್ಲರೂ ಖಂಡಿತವಾಗ್ಲೂ ಮಾಡಬಹುದು, ಖಂಡಿತವಾಗ್ಲೂ ಮಾಡಬಹುದು. ಅರ್ಜಿ ಹೇಗಾದರೂ ಸಲ್ಲಿಸಬಹುದು. ಈಗ ಈ ಸರ್ಕಾರದಲ್ಲಿ ಆಗ್ಲೇ ಬೆಳೆಯ ನಿವೇಶನವನ್ನ ಈಗಾಗ್ಲೇ ಮತ್ತೆ ಮತ್ತೆ ಮರುಗಳಿಸಿ ಪ್ರತಿ ಸತಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ನಿವೇಶನಗಳಿಗೆ ಮಾಡಬಹುದು. ಇದಕ್ಕಾಗಿ ನಾವೇನಾದ್ರೂ ಒಂದು ಪ್ರಸ್ತಾಪ ಮಾಡಬಹುದಾ ಅಂತ ನೋಡ್ಕೊಂಡು ನೀವು ಹೇಳಿರೋದು ಒಳ್ಳೆದಿದೆ. ಅದಕ್ಕೂ ಸಹ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸರ್ ಹತ್ರ ಹೋಗಿ ಒಂದು ನಿವೇದನೆಯನ್ನ ಕೊಡುವಂತದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಕೊಳ್ತೀನಿ. ಹೌದು, ಇನ್ನು ಕ್ರಿಕೆಟ್, ನಾನು ಸ್ಪೋರ್ಟಿವ್, ನೋಡೋದ್ರಲ್ಲೇ ಗೊತ್ತಾಗುತ್ತೆ ಸ್ಪೋರ್ಟ್ಸ್, ಸ್ಪೋರ್ಟಿವ್ ಮತ್ತು ಔಟ್ಡೋರ್ ಸ್ಪೋರ್ಟ್ಸ್ ನಾನು ತುಂಬಾ ಹೆಚ್ಚಾಗಿ ಆಡದೇ ಇದ್ರು ಸಹ ನೋಡೋದ್ರಲ್ಲಿ ತುಂಬಾ ಉತ್ಸಾಹ ಇದೆ. ಈ ಮುಂಚೆ ನಮ್ಮ ಕಲಾವಿದ್ರೆ ಆಡ್ತಿರ್ಬೇಕು, ನಾನು ಒಂದು ಅಲ್ಲಿ ಹೋಗಿ ಒಂದು ಜಗಳ ಅಂದ್ರೆ ಕ್ಯಾಶುವಲ್ ಆಗಿ ಒಂದು ಮಾತಾಡಿದ್ದೆ ನಾನು, ನಾವೆಲ್ಲ ಬರಬೇಡುವ, ಬರೀ ಚಪ್ಪಾಳೆ ತಟ್ಟಬೇಕಷ್ಟೇ ನಾವು ಬಂದು ಅಂತ. ಸೊ ಅಂಥದ್ರಲ್ಲಿ ನನ್ನನ್ನೇ ರಾಯಭಾರಿಯನ್ನು ಮಾಡಿದ್ದಾರೆ. ಇವತ್ತು ಮಹಿಳಾ ಕ್ರಿಕೆಟಿಗರು ಸಹ ಎಷ್ಟೋ ಮನ್ನಣೆಯನ್ನು ಪಡೀತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IPL ವರ್ಲ್ಡ್ ಕಪ್ ಗೆದ್ದಿದ್ದಾರೆ, IPL ಗೆದ್ದಿದ್ದಾರೆ, ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಎಲ್ಲದೂ ಆಗ್ತಾ ಇದೆ. ಹಾಗಾಗಿ ಐ ಥಿಂಕ್ ಇಟ್ಸ್ ಟೈಮ್ ವಿ ವಿಮೆನ್ ಶುಡ್ ಬಿ ಕಮಿಂಗ್ ಫಾರ್ವರ್ಡ್ ಅಂತ. ಕೇಶಾಲಂಕಾರ ಮತ್ತು ವರ್ಣಾಲಂಕಾರ ಸಂಘದ ವತಿಯಿಂದ ಈ ಒಂದು ನಿಟ್ಟಿನಲ್ಲಿ ಇವರು ಒಂದು ಉತ್ಸಾಹದಿಂದ ನಾವು ಏನಾದರೂ ಮಾಡಬೇಕು ಅಂತ ಮುನ್ನಡೀತಾ ಇದ್ದಾರೆ. ಇದು ಅವರದೇ ಐಡಿಯಾ ಆಗಿದೆ, ನಾನು ಬರೀ ಏನೋ ಒಂದು ಸಣ್ಣ ಪುಟ್ಟ ಸಲಹೆ ಕೊಡ್ಬೋದು ಅಷ್ಟೇ, ಬಿಟ್ಟರೆ ಇನ್ನೇನು ಹೆಚ್ಚಾಗಿ ಮಾಡೋಕ್ಕಾಗಲ್ಲ. ರಾಯಭಾರಿಯಾಗಿ ಖಂಡಿತವಾಗ್ಲೂ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಅಂದರೆ, ಯು ಶುಡ್ ರಿಯಲಿ ಟೇಕ್ ಇಟ್ ಫಾರ್ವರ್ಡ್. ನಾನೇನು ನಾನು ಬರಬಹುದು, ನಾನು ಇರಬಹುದು ಅಷ್ಟೇ, ಬಟ್ ಇನ್ನೆಲ್ಲರಿಗೂ ಹೇಳಿದಾಗೆ ಕರ್ನಾಟಕ ರಾಜ್ಯದ ಅತ್ಯಂತ ಇದು ಪಸರಿಸ್ಬೇಕು ಅಥವಾ ಹಬ್ಬಬೇಕು, ಈ ಮಾತು ಗೊತ್ತಾಗಬೇಕು. ಯಾಕಂದರೆ
ಒಂದು ಕಾರ್ಮಿಕ ವರ್ಗದಲ್ಲಿರುವಂತವರು ಅಂತ ಒಂದು ಸಂಘ. ಇವ್ರನ್ನ ಯಾರು ಕೇಳೋರೇ ಇಲ್ಲ ಇಲ್ಲಿವರೆಗೂ, ಒಕ್ಕೂಟದಲ್ಲೇ ಕೇಳಲ್ಲ, ನಮ್ಮಲ್ಲಿ ಯೂನಿಯನ್ ಅವರೇ ಕೇಳಲ್ಲ. ಅಂತ ಒಂದು ಪುಟ್ಟ ಒಂದು ಚೌಕಟ್ಟಿನಲ್ಲಿರುವಂತಹ ಈ ಸಂಘದವರು ಇಂತ ಒಂದು ದೊಡ್ಡದಾದ ಒಂದು ಪ್ರಬಲವಾದಂತಹ ಒಂದು ಆಸೆಯನ್ನ, ಮಹದಾಸೆಯನ್ನ ಇಟ್ಕೊಂಡು ಒಂದು ಒಳ್ಳೆಯ ಆಶಯದೊಂದಿಗೆ ಮುನ್ನಡೀತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರ ಬೇಕು ಅನ್ನೋದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. KMH ಹೆಬ್ಬೆ ಹುರೆ, KMH ಹೆಬ್ಬೆ ಹುರೆ, KMH ಹೆಬ್ಬೆ ಹುರೆ. ನಿಮ್ಮ ಸ್ಫೂರ್ತಿ ತುಂಬಿದ ಮಾತುಗಳು ನಿಜವಾಗ್ಲೂ ಆಡುವಂತ ಸದಸ್ಯರಿಗಲ್ಲದೆ ನೋಡುವಂತ ಸದಸ್ಯರಿಗೂ ಒಂದ ಹುರಿದುಂಬಿಸ್ತು ಅಂತ ಹೇಳ್ಬೋದು. ಆಮೇಲೆ ನೀವು ಈ ಕಾರ್ಮಿಕರ ಸಂಘದ ಬಗ್ಗೆ ಇಷ್ಟು ಒಲವು ಇಟ್ಕೊಂಡಿದ್ದೀರಾ, ಆದ್ರೂ ನೀವು ಇದಕ್ಕೆ ಬೆನ್ನೆಲುಬು ಅಂತ ಹೇಳ್ಬೇಕು ಅಂತಿದ್ದೀರಾ, ಇದು ನಿಮ್ಮ ದೊಡ್ಡ ಮನಸ್ಸು ನಿಜವಾಗ್ಲು. ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದು ದಿನಾಂಕ 27/7/2024, 21/7/2024 ಶನಿವಾರ ಹಾಗೂ ಭಾನುವಾರ PGS ಗ್ರೌಂಡ್ಸ್ ವಿಜಯನಗರದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ನಡೆಯುತ್ತಿರುವ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ಗೆ ಪೂರ್ವಭಾವಿ ಕ್ರಿಕೆಟ್ ಲೋಗೋ ಅನ್ಬಾಕ್ಸಿಂಗ್ ಕಾರ್ಯಕ್ರಮ. ಇದಕ್ಕಾಗಿ ಆಸಕ್ತಿಯಾಗಿ ಹಾಗೂ ಅದಕ್ಕಿಂತ ಮುಖ್ಯವಾಗಿ ನಮ್ಮ KMH ಕ್ರಿಕೆಟ್ಗೆ ರಾಯಭಾರಿಯಾಗಿ ಟೂರ್ನಮೆಂಟ್ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಸಂಘದ ಅವರನ್ನ ವಿನಂತಿಸಿಕೊಂಡಾಗ ಯಾವುದೇ ಸಮಯವನ್ನ ತೆಗೆದುಕೊಳ್ಳದೆ ಮರು ಮಾತನಾಡದೆ ತಕ್ಷಣವೇ ಸಂತೋಷದಿಂದ ನಮ್ಮ ಈ ಕ್ರೀಡಾಕೂಟಕ್ಕೆ ರಾಯಭಾರಿಯಾಗಿ ಒಪ್ಪಿಕೊಂಡ ಶ್ರೀಕುಮಾರಿ ಭಾವನಾ ರಾಮಣ್ಣನವರಿಗೆ ವಂದನೆಗಳನ್ನ ಅರ್ಪಿಸುತ್ತಾ ಲೋಗೋ ಬಿಡುಗಡೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ಶ್ರೀ ದಿನೇಶ್ ಕಾಂಗ್ರೆಸ್ ಮುಖಂಡರು, ಬೆಂಗಳೂರು ಪಶ್ಚಿಮ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಗಳು, ನಮ್ಮ ಸಂಘದ ಅಧ್ಯಕ್ಷರಾದ ಬಾಬು ಧರ್ಮೇಂದ್ರ ಅವರು, ಕಾರ್ಯದರ್ಶಿಗಳಾದ ಶ್ರೀ ದಿನೇಶ್ ಆಚಾರ್ಯರು ಹಾಗೂ ಎಲ್ಲಾ ಸಂಘದ ಪದಾಧಿಕಾರಿಗಳು ಲೋಗೋ ಬಿಡುಗಡೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶಾಲಂಕಾರ ಕಲಾವಿದರ ಸಂಘ ಆಯೋಜಿಸಿರುವ ಕ್ರಿಕೆಟ್ ಲೋಗೋ ಬಿಡುಗಡೆ ಈಗ ಏನು ಇದು KMH ನ ಹೊಸ ಅಧ್ಯಾಯ. ನೀವು ಕಾಣಿಸಲ್ಲ